ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶಾಲ್ ಟೇಕಿಂಗ್ ಕನ್ನಡ ವಿಡಿಯೋಗೆ. ಇವತ್ತು ಬೆಸ್ಟ್ ಸೀಕ್ರೆಟ್ ಟ್ರಿಕ್ ಅಪ್ಲಿಕೇಶನ್ ಅನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಫೇಸ್ಬುಕ್ಲೋ ನೋಟಿಫಿಕೇಶನ್ ಬಂದರೆ ಅದ್ರ ಲೋಗೋ ಇಲ್ಲಿ ಬರುತ್ತೆ, ಡಿಸ್ಪ್ಲೇಯಲ್ಲಿ ಬ್ಲಿಂಕ್ ಆಗುತ್ತೆ, ನೋಡೋಕ್ಕೆ ಅಟ್ರಾಕ್ಷನ್ ಆಗಿರುತ್ತೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಪ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಡಿ. ಫಸ್ಟು ವೆಲ್ಕಮ್ ಟು ಅಂತ ಇರುತ್ತಲ್ಲ, ನೆಕ್ಸ್ಟ್ ಮಾಡಿ. ಇಲ್ಲಿ ಎಲ್ಲ ಪರ್ಮಿಷನ್ ಅಲೌ ಕೊಡಿ. ಅಲೌ ಮಾಡಿ ಹಿಂಗೆ ಬ್ಯಾಕ್ ಬಂದ್ಬಿಡಿ. ಸೆಕೆಂಡ್ ಬಿ ಪರ್ಮಿಷನ್ ಆನ್ ಮಾಡಿ. ಥರ್ಡ್ ಪರ್ಮಿಷನ್ ಕೇಳಿದ್ರೆ ಕೊಡಿ, ಇಲ್ಲ ಇಲ್ಲ. ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಮಾಡಿ. ಅದಾದ ತಕ್ಷಣ ನಿಮಗೆ ಯಾವ್ಯಾವುದು ಅಪ್ಲಿಕೇಶನ್ ನೋಟಿಫಿಕೇಷನ್ ಸ್ಕ್ರೀನ್ ಮೇಲೆ ಬರಬೇಕು ಅದನ್ನು ಸೆಲೆಕ್ಟ್ ಮಾಡಿ. ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಫೈನ್, ಅದಾದಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ಸೆಕೆಂಡ್ ಬ್ಲಿಂಕ್ ಆಗಬೇಕಂತ ಇರುತ್ತೆ, ನಿಮಗೆ ಎಷ್ಟು ಸೆಕೆಂಡ್ ಆಗಬೇಕಂತ ಇಲ್ಲಿ ಹಾಕಿ. ನಾನು 3 ಸೆಕೆಂಡ್ ಅಂತ ಹಾಕ್ತೀನಿ. ಬ್ಲಿಂಕ್ ಇಂಟರ್ವೆಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. 3 ಸೆಕೆಂಡ್ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ಆನ್ ಮಾಡ್ಕೊಳ್ಳಿ. ನಾನು ಯಾವ್ದು ಆನ್ ಮಾಡ್ಕೋತೀನಿ, ಎಲ್ಲ ನೀವು ಆನ್ ಮಾಡ್ಕೊಳ್ಳಿ. ಈ ಥರ ಆದಮೇಲೆ ಎಲ್ಲ ಆದಮೇಲೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೋಡಿ, ಮೇಲೆ ಸೈಡಲ್ಲಿ ನೋಟಿಫಿಕೇಶನ್ ಬಾರ್ ಬರುತ್ತೆ. ನೋಟಿಫಿಕೇಶನ್ ಬಾರ್ ಕಾಣಿಸ್ಬೇಕಂದ್ರೆ ಇಲ್ಲಿ ಸೈಜ್ ದಪ್ಪ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಚೂರ್ದ
ದಪ್ಪ ಕಾಣಿಸೋದಕ್ಕೆ ನಾನು 58 ಇದ್ದೀನಿ. ಸೈಜು ಚೆನ್ನಾಗಿ ಕಾಣಿಸುತ್ತೆ, ಎಲ್ಲಿ ಬೇಕು ಅಲ್ಲಿ ಕೊಳಿ ಸ್ಕ್ರೀನ್ ಮೇಲೆ ನೋಡಿ ಈ ಥರ ಬರುತ್ತೆ. ನಾನು ಇಲ್ಲಿ ಕಿತ್ತಿದ್ದೀನಿ, ಸೇವ್ ಅಂತ ಕೊಡಿ, ಅಂದರೆ ಟೆಸ್ಟ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಬರ್ತಾ ಇದೆ ಅಲ್ಲ ಲೋಗೋ ಈ ಥರ ಬರುತ್ತೆ. ಮತ್ತು ನಿಮಗೆ ಡಿಸೈನ್ ಬೇಕಾದರೆ ಇಲ್ಲಿದೆ ನೋಡಿ, ಯಾವ ಥರ ಡಿಸೈನ್ ಬೇಕು ನಿಮಗೆ ಆ ಥರ, ಆ ಸರ್ಕಲ್ಲು, ಹಾರ್ಟು, ಸ್ಟಾರು, ಮ್ಯೂಸಿಕ್ಕು, ಫ್ಲವರು, ರೋಬೋಟ್, ಬೆಲ್ ಬಟನ್, ನಾನಾ ಥರ ಇದೆ. ನಿಮಗೆ ಯಾವ್ದು ಬೇಕೋ ಆ ಥರ ಇಟ್ಕೊಳ್ಳಿ. ನಾನು ಆ್ಯಪಲ್ ಎತ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಅದೇ ಇಟ್ಕೊಳ್ಳಿ, ಆದರೆ ನಾನು ಇಟ್ಕೊಳ್ಳೋದು ಹೇಳಬೇಕಂದ್ರೆ ಈ ಸರ್ಕಲ್ ಇಕ್ಕಿದ್ರೆ ಚೆನ್ನಾಗಿ ನೋಟಿಫಿಕೇಷನ್ ನೀಟಾಗಿ ಕಾಣಿಸುತ್ತೆ ನೋಡಿ. ಟೆಸ್ಟ್ ಅಂತ ಟೆಸ್ಟ್ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ನೋಡಿ, ಇಲ್ಲಿ ಬರ್ತಾ ಇದೆ ಈ ಥರ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.